ನಮ್ಮೂರ ಮೇಸ್ತ್ರು ಕಾರ್ಯಕ್ರಮದಲ್ಲಿ ನಾವಿವತ್ತು ಶಿಕಾರಿಪುರ ಕೃಷ್ಣಮೂರ್ತಿಯವರ ಮನೆಗೆ ಬಂದಿದ್ದೇವೆ. ಪ್ರಾಕ್ಟಿಕಲ್ ಪ್ರಪಂಚದಲ್ಲಿ ಸಂಸ್ಕೃತ ಭಾಷೆಯ ಅಗತ್ಯತೆ ಏನು ಅಂತ? ಭಾಷೆಯ ಮೂಲ ವಸ್ತು ಭಾರತದ ದೃಷ್ಟಿಯಿಂದ ಸಂಸ್ಕೃತವೇ. ಯಾರು ಸಂಸ್ಕೃತವನ್ನು ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ ಅವ್ರ ಕನ್ನಡ ತುಂಬಾ ಚೆನ್ನಾಗಿರ್ತದೆ, ಅವರ ಮಲಯಾಳಂ ಚೆನ್ನಾಗಿರ್ತದೆ, ಅವರ ಕೊಂಕಣಿ ಭಾಷೆ ಚೆನ್ನಾಗಿರ್ತದೆ, ಅವರ ತುಳು ಚೆನ್ನಾಗಿರ್ತದೆ. ಭಾರತದ ಆತ್ಮವಾಗಿರ್ತಕ್ಕಂತ ಅಧ್ಯಾತ್ಮ ಏನಿದೆ ಅದನ್ನು ಕಲಿಸ್ಬೇಕು ಅನ್ನೋದಿದೆ. ಅಬ್ದುಲ್ ಕಲಾಂ ಅವರು ಮೊದ್ಲಿಂದ ಬೊಬ್ಬೆ ಹೊಡೆದ್ರು, ರಿಲಿಜನ್ ಅಲ್ಲ ಸ್ಪಿರಿಚುವಾಲಿಟಿ. ಅಧ್ಯಾತ್ಮ ಅನ್ನುವಾಗ ಎಲ್ಲರ ಒಳಗಿರತಕ್ಕಂಥ ಒಂದೇ ಆತ್ಮ. ಈ ಅಧ್ಯಾತ್ಮವನ್ನು ನಾವು ಗುರುತಿಸಿ ಬೆಳೆಸಿ ಮಾಡ್ತಾ ಹೋದ್ರೆ ಈ ಕೋಮು ವ್ಯಕ್ತಿ ಇದೇನು ಭಾವನೆ ಇದೆ ಅದೆಲ್ಲ ಕಿತ್ಕೊಂಡು ಹೋಗ್ತದೆ ಅಂತ ಅವ್ರದ್ದು. ರಾಜಕೀಯದಲ್ಲಿ ಗಾಂಧಿ ಮಾಡಿದ ಅನೇಕ ತೀರ್ಮಾನಗಳಿದೆಯಲ್ಲ ರಾಷ್ಟ್ರ ನಿರ್ಮಾಣದಲ್ಲಿ, ಅನೇಕ ತಪ್ಪುಗಳ ತೀರ್ಮಾನಗಳಾಗಿವೆ ಎನ್ನುವುದು ನನ್ನ ಅಭಿಪ್ರಾಯ. ಇದು ಗಾಂಧಿಯವರಲ್ಲಿ ಮೆಚ್ಚುವಂಥದ್ದು ಇಷ್ಟಿದೆ, ಆದರೆ ಅವರು ಮಾಡಿದ ಕೆಲವು ತಪ್ಪುಗಳಿಂದ ದೇಶ ಇವತ್ತು ತುಂಬ ಕಷ್ಟಪಡ್ತಾ ಇದೆ ಅಂತ ಇವತ್ತು ನಾನು ನಂಬುವುದು.